ಮುಖಂಡರಾಗಿರುವ ಮಣಿಕಂಠ ರಾಠೋಡ್ ಅವರು ಒಂದು ಮಾನಸಿಕ ಅಸ್ವಸ್ಥರಾಗಿದ್ದಾರೆ, ಅದೇ ತರ ಮಾತಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಆರೋಪ ಮಾಡಿದ್ರೆ ಮಾಡ್ರಿ, ನಮ್ಮ ಸಚಿವರ ಒಂದು ಓಪನ್ ಸ್ಟೇಜ್ ರೆಡಿ ಮಾಡ್ರಿ, ನಮ್ಮ ಸಚಿವರು ಬಂದು ಅದಕ್ಕೆಲ್ಲ ಸರ್ಕಾರದ ಬಗ್ಗೆ ಇರಲಿ ಆರೋಪದ ಬಗ್ಗೆ ಇರಲಿ ಅವರು ನಿಂತು ನಿಮ್ಗೆ ಅವರು ಉತ್ತರ ಕೊಡಕ ರೆಡಿ ಆಗಿದ್ದಾರೆ. ಅದಕ್ಕೆ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಮ್ಮ ಸಚಿವರು ನಾವೇ ಕರ್ಕೊಂಡು ಬರ್ತೀವಿ ನಿಮಗೆ ಉತ್ತರ ಕೊಡಕ. ಅದಕ್ಕೆ ಇಂಥ ಟೀಕೆ ಟಿಪ್ಪಣಿಗಳು ಮಾಡಕ್ಕಿದ್ಬೇಡ. ಯಾಕಂದ್ರೆ ಇದು This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open. Contact for details. Namaskara. Ivattu Chitapura Mukanda BJP ya ondu Mukandragira Manikanth Rathod avaru ondu manasika ಅಸ್ವಸ್ಥರಾಗಿದ್ದಾರೆ, ಅದೇ ಥರ ಮಾತಾಡ್ತಾ ಇದ್ದಾರೆ. ಅವರಿಗೇನು ಒಂದು ಮಾನಸಿಕ ರೋಗ ಹರಡಿದೆ. ಯಾಕಂದ್ರೆ ಒಂದು ರಾಜಕೀಯ ಗಂಧಗಾಳಿ, ರಾಜಕೀಯ ಒಂದು ಪ್ರಜ್ಞಾನ ಇರಲಾರ್ದೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಏನು ಅವರು ಆರೋಪ ಇದು ಮಾಡ್ತಾ ಇದ್ದಾರಲ್ಲ, ಅದು ಖಂಡನೀಯ ಅದ. ಯಾಕಂದ್ರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸಾಮಾನ್ಯವಾಗಿರುತ್ತೆ. ಅಂದರೆ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಒಂದು ಸಾರ್ವಜನಿಕವಾಗಿ ಹಿತಾಸಕ್ತಿಯ ಒಂದು ಪೂರಕವಾಗಿರಬೇಕು ಯಾವುದೇ ಒಂದು ಆರೋಪ ಮಾಡಿದ್ರೆ. ಆದ್ರೆ ಮಣಿಕಂಠ ರಾಠೋಡ್ ಅವರು ಏನಪ್ಪಾ ಅಂದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ವ್ಯಕ್ತಿಗತ ಬಹಳ ವ್ಯಕ್ತಿಗತ ಹಾಗೂ ಒಂದು ವೈಯಕ್ತಿಕ ಟೀಕೆ ಮಾಡುವ ಮುಖಾಂತರ ಅಂದ್ರೆ ಸಮಾಜದಲ್ಲಿ ಒಂದು ಕಲಹ ಸೃಷ್ಟಿ ಮಾಡಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ಬಿಜೆಪಿಯ ಜಿಲ್ಲಾ ಮುಖಂಡರಿಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಸಚಿವರ ಬಗ್ಗೆ ಈ ತರ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕೆ ನಾ ಬಿಜೆಪಿ ಮುಖಂಡ ಕೇಳಕ್ ಇಷ್ಟಪಡ್ತೀನಿ, ನೀವು ಸಚಿವರ ಬಗ್ಗೆ ಈ ತರ ಒಂದು ಬಹಳ ಕೀಳುಮಟ್ಟದ ಒಂದು ಶಬ್ದ ಬಳಕೆ ಮಾಡಿದ್ರೆ ಅದು ನಮಗೆ ಶೋಭೆ ತರ ಅಂತ ಅಲ್ಲ. ಯಾಕಂದ್ರೆ ನೀವು ಹೇಳ್ಕೋತೀರಿ ನಮ್ಮ ಶಿಸ್ತಿನ ಪಕ್ಷದ ಅಂತ, ಇದೇ ಶಿಸ್ತಿನ ಪಕ್ಷ ಅದ ನಮ್ಮ ಬಿಜೆಪಿದವರಿಗೆ, ಯಾಕಂದ್ರೆ ಇದೇ ಕಲಿಸಿರಿ ನೀವು ಮುಖಂಡಗಳಿಗೆ ಸಚಿವರ ಬಗ್ಗೆ ಈ ತರ ಮಾತಾಡಬೇಕು, ಯಾವ ಪದಗಳನ್ನು ಬಳಸ್ಬೇಕಂತ. ಅದಕ್ಕೆ ನೀವು ಚಿಕಿತ್ಸೆ ಕೊಡ್ಸಿರಿ, ಅವನೇನಪ್ಪ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗ್ಯಾನ ಏನಿಲ್ಲ ಅಂತ ಒಂದು ಚಿಕಿತ್ಸೆ ಕೊಡಿಸಿ ಅವರಿಗೆ ಸರಿಪಡಿಸಿರಿ ಅಂತ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾವುದೇ ಆರೋಪ ಮಾಡಿದ್ರೆ ಮಾಡ್ರಿ, ನಮ್ಮ ಸಚಿವರ ಒಂದು ಓಪನ್ ಸ್ಟೇಜ್ ರೆಡಿ ಮಾಡ್ರಿ, ನಮ್ಮ ಸಚಿವರು ಬಂದು ಅದಕ್ಕೆಲ್ಲ ಸರ್ಕಾರದ ಬಗ್ಗೆ ಇರಲಿ ಆರೋಪದ ಬಗ್ಗೆ ಇರಲಿ ಅವರು ನಿಂತು ನಿಮ್ಗೆ ಅವರು ಉತ್ತರ ಕೊಡಕ ರೆಡಿ ಆಗಿದ್ದಾರೆ. ಅದಕ್ಕೆ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಮ್ಮ ಸಚಿವರು ನಾವೇ ಕರ್ಕೊಂಡು ಬರ್ತೀವಿ ನಿಮಗೆ ಉತ್ತರ ಕೊಡಕ. ಅದಕ್ಕೆ ಇಂಥ ಟೀಕೆ ಟಿಪ್ಪಣಿಗಳು ಮಾಡಕ್ಕಿದ್ಬೇಡ. ಯಾಕಂದ್ರೆ ಇದು